ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿದೆ ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವೊಂದು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಓಪನ್ನ ಮಾಡ್ಬೇಕಂದ್ರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಹೋಮ್ ಪೇಜಲ್ಲಿ ಬಂದು ಆ ಒಂದು ಅಪ್ಲಿಕೇಶನ್ ನಾವು ಸರ್ಚ್ನ ಮಾಡ್ತೀವಿ. ಸೊ ನಾವೀಗ ಫಸ್ಟ್ ಕ್ಯಾಲ್ಕುಲೇಟರ್ ಅನ್ನೋ ಒಂದು ಅಪ್ಲಿಕೇಶನ್ ನಾವು ಈಗ ಯೂಸ್ ಮಾಡ್ಬೇಕಂತ ಇರ್ತೀವಿ. ಸೊ ಆಗ ನಾವೇನು ಮಾಡ್ತೀವಿ, ಹೋಮ್ ಪೇಜಲ್ಲಿ ಬಂದು ನಮ್ಮ ಒಂದು ಮೊಬೈಲಲ್ಲಿ ಅಪ್ಲಿಕೇಶನ್ ಎಲ್ಲಿದೆ ಅಂತ ಈ ರೀತಿಯಾಗಿ ಸರ್ಚ್ನ ಮಾಡಿ, ಸೊ ಆ ಒಂದು ಅಪ್ಲಿಕೇಶನ್ ನಾವು ಈ ರೀತಿಯಾಗಿ ಓಪನ್ನ ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಹೋಮ್ ಪೇಜಿಗೆ ಬಂದು ಆ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡದೇನೆ, ಸೊ ನೀವು ಜಸ್ಟ್ ಒಂದೇ ಒಂದು ಆ ಒಂದು ಕ್ಯಾಲ್ಕುಲೇಟರ್ನ ಒಂದೇ ಒಂದು ಲೆಟರ್ನ ನೀವು ಡ್ರಾ ಮಾಡೋದ್ರಿಂದ ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಬೋದು. ಯಾವ ರೀತಿ ಅಂದರೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವೀಗ ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಅದ್ರ ಮೇಲೆ ಸಿನ ಡ್ರಾ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮ್ಮ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ ನಮಗೆ ಓಪನ್ ಆಗಿದೆ. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟರ್ಲ್ಲಿ ಏನಾದರೂ ವರ್ಕ್ನ ಮಾಡ್ತಾ, ಸೊ ನಾವು ಡೈರೆಕ್ಟಾಗಿ ಇಲ್ಲಿಂದನೇ ನಮ್ಮ ಒಂದು ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಂದ್ರೆ ನಾವು ಮತ್ತೆ ಹೋಮ್ ಪೇಜಲ್ಲಿ ಹೋಗಿ ಆ ಒಂದು ವಾಟ್ಸಪ್ ಅನ್ನೋ ಅಪ್ಲಿಕೇಶನ್ನ ಓಪನ್ ಮಾಡೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ವಾಟ್ಸಪ್ನ ಕೂಡ ನಾವು ಓಪನ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಒಳಗಡೆಯಿಂದನೇ ಮತ್ತೆ ವಾಟ್ಸಪ್ನ ಕೂಡ ನಾನು ಓಪನ್ನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಮತ್ತೆ ನಾವು ಇಲ್ಲಿಂದ ಇನ್ನೂ ಒಂದು ಯಾವುದಾದ್ರು ಅಪ್ಲಿಕೇಶನ್ಲ್ಲಿ ಹೋಗ್ಬೇಕಂದ್ರೆ ನಾವೀಗ ಗೂಗಲ್ ಡ್ರೈವಿಗೆ ನಾವು ಹೋಗ್ಬೇಕಂತ ಅನ್ಕೊಂಡಿರ್ತೀವಿ. ಸೊ ಮತ್ತೆ ಹೋಮ್ ಪೇಜಲ್ಲಿ ಹೋಗಿ ನಾವು ಈ ಒಂದು ಅಪ್ಲಿಕೇಶನ್ನ ಸರ್ಚ್ ಮಾಡೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ನಾವು ಇಲ್ಲಿಂದನೇ ಜಸ್ಟ್ ಡಿ ಅಂತ ನಾವು ಡ್ರಾ ಮಾಡಿದ್ರೆ ಸೊ ಡೈರೆಕ್ಟಾಗಿ ಇದು ನಮ್ಮ ಗೂಗಲ್ ಡ್ರೈವಿಗೆ ಕರ್ಕೊಂಡು ಹೋಗ್ತದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಮತ್ತೆ ನಾವು ಫೇಸ್ಬುಕ್ಕಿಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಡೈರೆಕ್ಟಾಗಿ ಎಫ್ ಅಂತ ನಾವು ಡ್ರಾ ಮಾಡಿದ್ರೆ ಸಾಕು, ಇದು ನಮ್ಮ ಡೈರೆಕ್ಟಾಗಿ ಫೇಸ್ಬುಕ್ಕಿಗೆ ಸೊ ಇದು ಕರ್ಕೊಂಡು ಹೋಗುತ್ತೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಇದರ ಒಂದು ಸೆಟ್ಟಿಂಗ್ಸ್ ಏನಂತ ನೀವು ತಿಳ್ಕೊಳ್ಬೇಕಂದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಇದರ ಒಂದು ಸೆಟ್ಟಿಂಗ್ಸ್ನ ನೀವು ಪೂರ್ತಿಯಾಗಿ ತಿಳ್ಕೊಳ್ಬೇಕು. ಆಗಲೇ ನಿಮಗೆ ಈ ಒಂದು ಅಪ್ಲಿಕೇಶನ್ನ ಈಸಿಯಾಗಿ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ಫಿಂಗರ್ ಅಂತ ನಾವು ಜಸ್ಟ್ ಒಂದು ಸರ್ಚ್ ಮಾಡಿದ್ರೆ ನಮಗೆ ಇಲ್ಲಿ ಫಿಂಗರ್ ಗೆಸ್ಚರ್ ಲಾಂಚರ್ ಅಂತ ನಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ಶೋ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ನಿಮಗೆ ಡೈರೆಕ್ಟಾಗಿ ಅಲ್ಲಿಂದ ಕೂಡ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಒಂದು ರೇಟಿಂಗ್ಸ್ನ ನೋಡ್ಬೋದು ನೀವು, 4.3 ಇದೆ ಮತ್ತು 1 million ಪ್ಲಸ್ ಡೌನ್ಲೋಡ್ಸ್ ಇದೆ. ಸೊ ಇದು ಬೆಸ್ಟ್ ರೇಟಿಂಗ್ ಅಪ್ಲಿಕೇಶನ್ ಆಗಿದೆ. ಸೊ ಇದು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಡೌನ್ಲೋಡ್ನ ಮಾಡಿದ್ದೀನಿ. ಸೊ ಇದನ್ನು ನಾವೀಗ ಓಪನ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣವೇ ನಮಗೆ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾವು ಕೆಲವೊಂದು ಪ್ಯಾಟರ್ನ್ಗಳನ್ನು ಇಲ್ಲಿ ಕೊಟ್ಟಿರ್ತೀವಿ. ಸೊ ನಾವು ಯಾವ ಒಂದು ಪ್ಯಾಟರ್ನ ಒಂದು ಲೆಟರ್ನ ಕೊಟ್ಟರೆ ಯಾವ ಒಂದು ಅಪ್ಲಿಕೇಶನ್ ಓಪನ್ ಆಗಬೇಕಂತ ನಾವು ಇಲ್ಲಿ ಕೊಟ್ಟಿರ್ತೀವಿ. ಸೊ ನಾನೀಗ ಎ ಅಂತ ಕೊಟ್ಟಿದ್ದೀನಿ. ಸೊ ಎ ಅಂತ ಒಂದು ಲೆಟರ್ನ ಡ್ರಾ ಮಾಡಿದ್ರೆ ನನಗೆ ಅಮೆಝಾನ್ ಶಾಪಿಂಗ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಆಗಬೇಕಂತ, ಮತ್ತು ಸಿ ಡ್ರಾ ಮಾಡಿದ್ರೆ ಕ್ಯಾಲ್ಕುಲೇಟರ್, ಡಿ ಡ್ರಾ ಮಾಡಿದ್ರೆ ಡ್ರೈವ್. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ನಾನು ಎ ಡ್ರಾ ಮಾಡಿದ್ರೆ ಅಮೆಝಾನ್ ಅನ್ನೋದು ನಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಎ ಅಂತ ನಾನು ಡ್ರಾ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಡೈರೆಕ್ಟಾಗಿ ನಮ್ಮ ಒಂದು ಅಮೆಝಾನ್ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಎ ಅಂತ ನಾನು ಡ್ರಾ ಮಾಡಿದ ತಕ್ಷಣ ನಮಗೆ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಆಯಿತು. ಸೊ ಈಗ ಮತ್ತೆ ನಾವು ಫ್ರೆಂಡ್ಸ್, ಈಗ ನಾನು ಮತ್ತೆ ಸಿ ಅಂತ ಡ್ರಾ ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಟರ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಈಗ ಮತ್ತೆ ನಿಮಗೆ ಸಿ ಡ್ರಾನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಿ ಡ್ರಾ ಮಾಡಿದ ತಕ್ಷಣ ನೋಡಿ ಮತ್ತೆ ನಮಗೆ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಮತ್ತೆ ಹೀಗೆ ನಮಗೆ ಈಗ ಡಿ ಅಂದರೆ ನಾನು ಡಿನ ಡ್ರಾ ಮಾಡಿದ್ರೆ ನಮಗೆ ಇಲ್ಲಿ ಡ್ರೈವ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಆಗಬೇಕಂತ ನಾನು ಇಲ್ಲಿ ಸೆಟ್ನ ಮಾಡಿದ್ದೀನಿ. ಸೊ ನೀಗ ಅದನ್ನು ಕೂಡ ಟೆಸ್ಟ್ನ ಮಾಡಿ ನೋಡೋಣ. ಸೊ ನಾನೀಗ ಇಲ್ಲಿ ಡಿನ ಡ್ರಾ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಾನೀಗ ಡಿನ ಡ್ರಾ ಮಾಡಿದ ತಕ್ಷಣ ನನ್ನ ಇಲ್ಲಿ ಡ್ರೈವ್ ಕೂಡ ಓಪನ್ ಆಗಿದೆ. ಸೊ ಈ ರೀತಿಯಾಗಿ ನಮಗೆ ಇಷ್ಟ ಆಗಿರೋ ಒಂದು ಅಪ್ಲಿಕೇಶನ್ ಅಂದರೆ ನಾವು ತುಂಬ ಯೂಸ್ ಮಾಡ್ತಿರೋಂಥ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಈಗ ಜಸ್ಟ್ ಒಂದು ಲೆಟರ್ನ ಡ್ರಾ ಮಾಡೋದ್ರಿಂದ ಆ ಒಂದು ಅಪ್ಲಿಕೇಶನ್ ನಾವು ಡೈರೆಕ್ಟಾಗಿ ಯಾವುದೇ ಒಂದು ಪೇಜಲ್ಲಿದ್ದರೂ ಕೂಡ ನಾವು ಓಪನ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದನ್ನು ನಾವು ಯಾವ ರೀತಿ ಸೆಟ್ನ ಮಾಡ್ಕೊಳ್ಬೇಕಂತಂದ್ರೆ ನಾವು ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇರೋ ಒಂದು ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಓಪನ್ ಅಪ್ಲಿಕೇಶನ್ ಅಂತ ಫಸ್ಟ್ ಆಗಿ ನಿಮಗೆ ಒಂದು ಆಪ್ಷನ್ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನೀವು ಯಾವ ಒಂದು ಅಪ್ಲಿಕೇಶನ್ನ ಅಂದರೆ ಒಂದೇ ಲೆಟ್ರಿಂದ ನೀವು ಓಪನ್ನ ಮಾಡ್ಬೇಕು ಅನ್ಕೊಳ್ತಾ ಇರ್ತೀರೋ ಆ ಒಂದು ಅಪ್ಲಿಕೇಶನ್ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕು. ಸೊ ಅದನ್ನು ನಾವು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು.
ಸೊ ಇಲ್ಲಿ ಚೂಸ್ ಆಕ್ಟಿವಿಟೀಸ್ ಅಂತ ನಿಮಗೆ ಶೋ ಮಾಡ್ತದೆ, ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಈಗ ಇದರಲ್ಲಿ ಯಾವ ಒಂದು ಅಪ್ಲಿಕೇಶನ್ಸ್ಗಳನ್ನ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಒಂದೇ ಅಲ್ಲದೇ ನೀವು ಮಲ್ಟಿಪಲ್ ಅಪ್ಲಿಕೇಶನ್ಸ್ಗಳನ್ನ ಕೂಡ ನೀವು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನು ಮತ್ತೆ ಇನ್ನೊಂದು ನಿಮಗೆ ಒಂದು ಅಪ್ಲಿಕೇಶನ್ನ ನಿಮಗೆ ಸೆಟ್ನ ಮಾಡಿ ತೋರಿಸ್ತೇನೆ. ಸೊ ನಾನೀಗ ಇಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇದಾದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತದೆ. ಸೊ ಈ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಫ್ರೆಂಡ್ಸ್, ನೀವು ಈಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ ನೀವು ಯಾವ ಒಂದು ಲೆಟರ್ನ ಡ್ರಾ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗಬೇಕಂತ ನಾವು ಇಲ್ಲಿ ಡ್ರಾನ ಮಾಡಬೇಕಾಗುತ್ತೆ. ಸೊ ಇದು ನಾನು ಜಸ್ಟ್ ಐ ಅಂತ ಡ್ರಾ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕೆ, ಮತ್ತೆ ಐ ಅಂತ ನಾವು ಡ್ರಾ ಮಾಡಬೇಕು, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಐ ಅಂತ ಡ್ರಾ ಮಾಡಬೇಕು. ಯಾಕಂದ್ರೆ ಫ್ರೆಂಡ್ಸ್, ಇದನ್ನು ನಾವು 3 times ಡ್ರಾ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಯಾವುದಾದ್ರೂ ಒಂದು ಲೆಟರ್ನ ನಮಗೆ ಮಿಸ್ ಮ್ಯಾಚ್ ಆದರೂ ಕೂಡ ನಾವು 3 times ಡ್ರಾ ಮಾಡಿದ್ರೆ ಯಾವುದಾದ್ರೂ ಒಂದು ಲೆಟರ್ ನಮಗೆ ಮ್ಯಾಚ್ ಆಗುತ್ತೆ. ಸೊ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇದಾದ ತಕ್ಷಣ ನಾವು ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ನಾನು ಐ ಅನ್ನೋದ್ರ ಮೇಲೆ ಐ ಅಂತ ಡ್ರಾ ಮಾಡಿದ್ರೆ ಸಾಕು, ನಮಗೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಸೊ ಈಗ ಇಲ್ಲಿ ಕಾಣಿಸ್ತಾ ಇರೋ ಫಿಂಗರ್ನ ಒಂದು ಸಿಂಬಲ್ ಮೇಲೆ ಜಸ್ಟ್ 1 click ಮಾಡಬೇಕು. 1 click ಮಾಡಿದ ತಕ್ಷಣ ಜಸ್ಟ್ ಐ ಅಂತ ನಾನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಸೊ ನಾನೀಗ ಐ ಅಂತ ಡ್ರಾ ಮಾಡಿದ ತಕ್ಷಣವೇ ನಮಗೆ ಇಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಐ ಅಂತ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಯಾವ ಒಂದು ಅಪ್ಲಿಕೇಶನ್ ನೀವು ಡೈರೆಕ್ಟಾಗಿ ಒಂದೇ ಒಂದು ಕ್ಲಿಕ್ನ, ಸೊ ಅಂದರೆ ಒಂದೇ ಒಂದು ಲೆಟರ್ನ ಟೈಪ್ ಮಾಡೋದ್ರಿಂದ ಅಂದರೆ ಡ್ರಾ ಮಾಡೋದ್ರಿಂದ ಓಪನ್ನ ಮಾಡ್ಬೇಕನ್ಕೊಂಡಿದ್ರೆ ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಇಲ್ಲಿ ಆ್ಯಡ್ನ ಮಾಡಿ ಇಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದರಲ್ಲಿ ಸೆಟ್ಟಿಂಗ್ಸ್ ಅಂದರೆ ಏನಿರುತ್ತೆ ಅಂದರೆ, ಸೊ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಫ್ರೆಂಡ್ಸ್, ಇಲ್ಲಿ ನೀವು ಫಿಂಗರ್ ಡ್ರಾ ಐಕಾನ್ ಅಂತ ಕಾಣಿಸ್ತದೆ. ಇಲ್ಲಿ ನೀವು ಫಿಂಗರ್ ಡ್ರಾ ಐಕಾನ್ನ ಯಾವ ರೀತಿ ಬೇಕಾದ್ರೂ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಿಮಗೆ 6 colors ನಿಮಗೆ ಈ ಒಂದು ಐಕಾನ್ ಸಿಗುತ್ತೆ. ಸೊ ಆ ಒಂದು ಕಲರ್ಸ್ಗಳನ್ನು ಕೂಡ ನೀವು ಇಲ್ಲಿ ಚೇಂಜ್ನ ಮಾಡ್ಕೊಳ್ಬೋದು. ಸೊ ನಾನೀಗ ರೆಡ್ನ ಚೂಸ್ ಮಾಡ್ಕೊಂಡಿದ್ದೆ. ಸೊ ನಾನೀಗ ಯೆಲ್ಲೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಬಂದುಬಿಟ್ಟು ಯೆಲ್ಲೋ ಕಲರ್ ಆಗಿ ಸೆಲೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ಅದರ ನೆಕ್ಸ್ಟ್ ಬಂದುಬಿಟ್ಟು ಫಿಂಗರ್ ಡ್ರಾವರ್ ಸೈಜ್ ಬಂದುಬಿಟ್ಟು ನೀವು ಯಾವ ಒಂದು ಸೈಜಲ್ಲಿ ಆ ಒಂದು ಫಿಂಗರ್ ಡ್ರಾವರ್ನ ಇಟ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತೀರೋ, ಸೊ ಆ ರೀತಿಯಾದ ಸೈಜ್ನ ನೀವು ಇಟ್ಕೊಳ್ಬೋದು. ಸೊ ನಾನೀಗ XS ಇಟ್ಕೊಂಡಿದ್ದೀನಿ. ಸೊ ನಾನು ನಿಮಗೆ XXL ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು XXL ಇಟ್ಟ ತಕ್ಷಣ ಈ ಒಂದು ಫಿಂಗರ್ನ ಒಂದು ಸಿಂಬಲ್ ಏನಾಗಿದೆ ತುಂಬಾ ಸೈಜ್ ದೊಡ್ಡದಾಗಿದೆ. ಸೊ ಈ ರೀತಿಯಾಗಿ ನೀವು ಯಾವ ಒಂದು ಸೈಜ್ ಬೇಕಾದರೂ ನೀವು ಇದನ್ನು ನಿಮ್ಮ ಸ್ಕ್ರೀನಿಗೆ ಯಾವ ರೀತಿಯ ಸೈಜ್ ಬೇಕೋ ಆ ರೀತಿಯ ಸೈಜ್ನ ನೀವು ಇಲ್ಲಿ ಇಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಸಿಂಬಲ್ನ ನೀವು ಆ ಕಡೆ ಈ ಕಡೆ ಮೂವ್ನ ಮಾಡಬೇಕಂದ್ರೆ ಈ ಒಂದು ಸಿಂಬಲ್ ಮೇಲೆ ಹೋಲ್ಡ್ ಮಾಡಿ ನೀವು ಇದನ್ನು ಯಾವ ಕಡೆ ಬೇಕಾದರೂ ಆ ಕಡೆ ನೀವು ಇದನ್ನು ಮೂವ್ಮೆಂಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಫ್ಯೂಚರ್ ಈ ರೀತಿಯಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಈಸಿಯಾಗಿ ಯಾವುದೇ ಒಂದು ಅಪ್ಲಿಕೇಶನಲ್ಲಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಅಲ್ಲಿಂದನೇ ಡೈರೆಕ್ಟಾಗಿ ಬೇರೆ ಯಾವ ಒಂದು ಅಪ್ಲಿಕೇಶನ್ ಬೇಕಾದರೂ ನೀವು ಓಪನ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಮತ್ತೆ ನಮ್ಮ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.